ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿತ್ಯ, ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ಧಮಾನ ಭವಿಷ್ಯ ಇವನ್ನೆಲ್ಲ ಪೂರ್ತಿ ರಾಜಕೀಯ ಜೀವನ ಮತ್ತು ಅವರ ಉನ್ನತ ಸಾಮಾಜಿಕ ಸೇವೆಗಳನ್ನು ಪರಿಗಣಿಸಿ ತಮ್ಮೆಲ್ಲರ ಸನ್ಮುಖದಲ್ಲಿ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಗರಸಭೆ ವಾರ್ಡ್ ನಂಬರ್ 8 ಹಾಲಿ ಸದಸ್ಯರು, ಸತತವಾಗಿ ಸುಮಾರು 10 ವರ್ಷ ಕಾಲದಿಂದಲೇ ಸಮಾಜ ಸೇವೆಗಳಲ್ಲಿ ತೊಡಗಿಕೊಂಡಿರ್ತಕ್ಕಂತಹ ಶ್ರೀಮತಿ ಮಂಜುಳಾ DA ಮತ್ತು ಅವರ ಯಜಮಾನರಾದ, ಸುಮಾರು 1996 ನಿರಂತರವಾಗಿ ಹಲವಾರು ಹುದ್ದೆಗಳಿಂದ ಹಲವಾರು ಪದವಿಗಳಿಂದಲೂ ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ HR ರಾಮಾಂಜನೇಯನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ಅವರೇ, ಪ್ರಥಮ ಬಾರಿ ನಾನು ನಿಮ್ಮ ಕಡೆ ಬರ್ತಾ ಇದ್ದೀನಿ. ಮೊದಲನೇ ಬಾರಿ ವಾರ್ಡ್ ನಂಬರ್ 8 ಸದಸ್ಯರಾಗಿ ತಾವು ಆಯ್ಕೆ ಆಗಿದ್ದೀರಾ. ತಮ್ಮ ಒಂದು ಶುಭಾಶಯಗಳನ್ನು ಕೊಡುತ್ತಾ ನಮ್ಮ ನಿಮ್ಮ ಮಾತುಗಳು ಪ್ರಾರಂಭಿಸೋಕೆ ನಮ್ಮ ಜೊತೆ ತಮ್ಮ ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ ರಾಮಾಂಜನೇಯ ಅಂತ. ನಾನು ನಗರಸಭಾ ಸದಸ್ಯರಾಗಿದ್ದು ನಮ್ಮ ಶಾಸಕರಾದ, ನಮ್ಮ ಪ್ರೀತಿಯ ಶಾಸಕರಾದ NH ಶಿವಶಂಕರ ರೆಡ್ಡಿಯವರ ಆಶೀರ್ವಾದದಿಂದ ನಾವು ಈ ದಿನ ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿರುತ್ತೇವೆ. ನಾವು ಸಾರ್ವಜನಿಕರಿಗೆ ಒಂದು ಸಹಾಯ ಮಾಡಲು ಬಂದು ನಿಂತು ಇಲ್ಲ ಅವರು ಈ ಅವಕಾಶ ಕೊಟ್ಟಿರೋದಕ್ಕೆ ಅವರಿಗೆ ನಮ್ಮ ಕೃತಜ್ಞತೆ. ತುಂಬ ಸಂತೋಷ ಆಯಿತು ಮೇಡಮ್. ತಮ್ಮ ಮೊದಲನೇ ಬಾರಿ ಆಗಿದ್ದೀರಾ. ತಮ್ಮ ಹತ್ರ ಕೆಲವೊಂದು ವಿವರಗಳನ್ನು ನಾನು ಇನ್ನೂ ಬರ್ತೇನೆ. ತಮ್ಮ ಯಜಮಾನರಾದ ಸನ್ಮಾನ್ಯ ಶ್ರೀ ಅವರು ಕೂಡ ನಮ್ಮ ಜೊತೆಗೆ ಉಪಸ್ಥಿತಿಯಲ್ಲಿದ್ದಾರೆ. ಅವ್ರ ಕಡೆ ನಾನು ಬರ್ತಾ ಇದ್ದೀನಿ. ಸರ್, ನಮ್ಮ ನಿಮ್ಮ ಮಾತುಗಳು ಪ್ರಾರಂಭಿಸೋಕೆ ನಮ್ಮ ಜೊತೆ ತಮ್ಮ ಒಂದು ಕಿರು ಪರಿಚಯವೊಂದಿಗೆ ನಮ್ಮ ವೀಕ್ಷಕರಿಗೆ. ವೀಕ್ಷಕರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಗೌರಿಬಿದನೂರು ತಾಲೂಕು ಟೌನ್ 8 ನಗರಸಭಾ ಸದಸ್ಯರಾದ ಶ್ರೀಮತಿ ಮಂಜುಳಾ ರಾಮಾಂಜನೇಯ ಅವರ ಧರ್ಮಪತಿಯಾಗಿದ್ದು ಅವರ ಸೇವೆ ಸಲ್ಲಿಸಲು ನಾನು ಈ ವಾರ್ಡಿನ ಜನತೆಯ ಮತದಾರರ ಬಂಧುಗಳ ದಯೆಯಿಂದ ಅವರು ನಗರಸಭಾ ಸದಸ್ಯರಾಗಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಇದರಿಂದ ನಾವು ಈ ವಾರ್ಡಿನ ಮತದಾರರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ವಾರ್ಡಿನ ಜನರಿಗೆ ನೀರಿನ ಸೌಲಭ್ಯ ಹಾಗೂ ಮತ್ತು ಮನೆಗಳನ್ನು ಬಡವರಿಗೆ ಮನೆ ಮಾಡಿಕೊಳ್ಳುವುದು ಹಾಗೂ ಚರಂಡಿ ಲೈಟಿಂಗು ಆಮೇಲಿಂದ ರಸ್ತೆಗಳು CC ರೋಡುಗಳು ಆಮೇಲೆ ಎಲ್ಲ ನಗರಸಭೆ ನಮ್ಮ ಇದರಿಂದ ಯಾವ್ಯಾವ ಬರುತ್ತೋ ಅನುದಾನಗಳು ತಂದು ಹೆಚ್ಚಿನ ರೀತಿಯಲ್ಲಿ ನಗರಸಭೆ ಈ 8 ನಗರಸಭೆಯನ್ನು ಮಾದರಿ ನಗರಸಭೆಯನ್ನಾಗಿ ಮಾಡೋದಕ್ಕೆ ನಾನು ಶ್ರಮ ಪಡುತ್ತೇನೆ ಅಂತ ಹೇಳ್ತಾ ನನ್ನ ವಂದನೆಗಳನ್ನ ಸಲ್ಲಿಸ್ತೀನಿ. ಸರ್, ತುಂಬ ಸಂತೋಷ ಆಯಿತು. ತಮ್ಮ ಧರ್ಮಪತ್ನಿ ಆದವರಿಗೆ ಈ ಬಾರಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಜನನು ಕೂಡ ಆಶೀರ್ವಾದಿಸಿ ಮುಂದೆ ತಂದಿದ್ದಾರೆ. ಭಾಳ ಕಠಿಣವಾದ ಪರಿಸ್ಥಿತಿಯಲ್ಲಿ ತಮ್ಮ ಧರ್ಮಪತ್ನಿ ಆದವರಿಗೆ ಈ ಸಲ ಗೆಲ್ಲಿಸಿರ್ತಕ್ಕಂಥದ್ದು. ಆದರೂ ನಾನು ನಿಮಗೆ ಒಂದು ಮುಖ್ಯವಾದ ಪ್ರಶ್ನೆಗಳನ್ನು ಕೇಳೋದಾದರೆ, ಒಂದು ವಾರ್ಡಿನ ಸಮಸ್ತ ನಾಗರಿಕರಿಗಾಗಿ ಉನ್ನತದಿಂದ ಅಭಿವೃದ್ಧಿ ಮಾಡಬೇಕಾದರೆ ತಮ್ಮ ವಿಚಾರತ್ವವಾಗಿ ಮೂಲಭೂತ ಸೌಕರ್ಯಗಳಲ್ಲಿ ಇನ್ನೂ ಏನೇನು ವ್ಯವಸ್ಥೆಗಳನ್ನು ಮಾಡದಂತಹ ಇದೆ ತಮ್ಮ ವಾರ್ಡಲ್ಲಿ? ನಮ್ಮ ಈ ಕ್ಷೇತ್ರದ ಶಾಸಕರಾದ NS ಶಿವಶಂಕರ ರೆಡ್ಡಿ ಅವರು 6 ಬಾರಿಗೆ ಈ ಸಲ ಶಾಸಕರಾಗಿ ಮುಂದುವರ್ಕೊಂಡು ಬಂದಿದ್ದಾರೆ. ಅವರಿಂದ ಬರಬೇಕಾಗಿದ್ದ ಅನುದಾನಗಳನ್ನು, ಸರ್ಕಾರದಿಂದ ಬರಬೇಕಾದ ಅನುದಾನನೂ ಮತ್ತು ನಮ್ಮ ನಗರಸಭೆ 8 ವಾರ್ಡ್ಗೆ ಬರಬೇಕಾದ ಅನುದಾನಗಳನ್ನ ಎಲ್ಲನೂ ನಾವು ಒಟ್ಟಿಗೆ ಜೋಡಿಸಿಕೊಂಡು ನಮ್ಮ ನಗರಸಭೆ 8 ವ್ಯಾಪ್ತಿಯ ಮತದಾರರಿಗೆ ಹಾಗೂ ಸಾರ್ವಜನಿಕ ಬಂಧುಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸೌಕರ್ಯಗಳನ್ನ ಮಾಡಿಕೊಂಡು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ಕೊಂತ ನಾ ಆಮೇಲಿಂದ ನಮಗೆ ಮತದಾರ ಬಂಧುಗಳು ಸಲ್ಲಿಸಿರುವ ಮತವನ್ನು ಪರಿಗಣಿಸಿಕೊಂಡು ಜಯಶೀಲನಾಗಿ ಮಾಡಿರೋದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಶ್ರಮಿಸುತ್ತೇವೆ ಅಂತ ಮತ್ತೊಮ್ಮ ಬಾರಿಗೆ ನಾನು ಎಲ್ಲರನ್ನೂ ನನ್ನ ಮತದಾರರಿಗೆ ಕಳಕಳಿಯವಾಗಿ ವಿನಂತಿಸಿಕೊಳ್ಳುತ್ತೇನೆ. ತುಂಬ ಸಂತೋಷ ಸರ್. ತಮ್ಮ ಧರ್ಮಪತ್ನಿ ಆದವರು ಮೊದಲನೇ ಸಾರಿ ಒಂದು ಆಯ್ಕೆಯಾಗಿ ಬಂದಿರತಕ್ಕಂಥವ್ರ ಸಂದರ್ಭದಲ್ಲಿ ಮಹಿಳೆ ಮೀಸಲಾತಿ ಇತ್ತು, ಹಾಗಾಗಿ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ.
ಸುಮಾರು ರಾಜ್ಯದಲ್ಲಿ ನಡೀತಾ ಇರೋದು ಏನಿದೆ ಸ್ವಲ್ಪ ತಿಳುವಳಿಕೆ ಆಗಿರಲಿ, ಮತ್ತೆ ಒಂದು ಹೊಸದಾಗೆ ಯಾವುದೇ ಒಂದು ವಿಚಾರಗಳಲ್ಲಿ ಮಹಿಳೆಯವರು ಹೋಗಬೇಕಾದ್ರೆ ಭಾಳ ಭಯದ ವಾತಾವರಣ ಆಗಿರುತ್ತೆ. ತಾವು ಅವ್ರ ಜೊತೆಗೆ ಹೋಗಿ ಅವ್ರ ಸಂಪೂರ್ಣ ಕೆಲಸ ಕಾರ್ಯಗಳಿಗೆ ಸದಾ ಅವ್ರ ಜೊತೆಗೆ ಸಾರ್ವಜನಿಕರಿಗೆ ಸೇವೆ ಮಾಡೋಕ್ಕೆ ಅವ್ರ ಜೊತೆಗೆ ಇದ್ದು ಕೆಲಸ ಕಾರ್ಯಗಳನ್ನು ಮಾಡಿಸ್ತೀರಾ ಅಥವಾ ಅವರಿಗಾಗಿ ಡೈರೆಕ್ಟ್ ಆಗಿ ಬಿಡಬೇಕು ಅಂತ ನಿರ್ಧರಿಸಿ? ಈಗ ನಮ್ಮ ಶ್ರೀಮತಿ ಅವರು ವಿದ್ಯಾವಂತರಾಗಿರುತ್ತಾರೆ, ಹಾಗೂ ಆಮೇಲಿಂದ ಅವರು 10 ವರ್ಷಗಳಿಂದನೂ ಮಹಿಳಾ ಸಮಾಜದಲ್ಲಿ ಮಹಿಳೆಯರಿಗಾಗಿ ಸಬಲೀಕರಣಕ್ಕಾಗಿ ಹಾಗೂ ಮಹಿಳಾ ಸಂಘಗಳಲ್ಲೆಲ್ಲನೂ ಅವರು ಆದ್ಯತೆಯನ್ನು ನೀಡುತ್ತಾ ಮಹಿಳೆಯರಿಗಾಗಿ ಹಾಗೂ ಇದು ನಮ್ಮ ಕ್ಷೇತ್ರ ಈಗಿರೋ 8ನೇ ವಾರ್ಡು ಮಹಿಳಾ ST ಮಹಿಳಾ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ಶಾಸಕರು ಹಾಗೂ ನಮ್ಮ ಸರ್ಕಾರದವರು ಮಹಿಳೆಯರು ಸಬಲೀಕರಣದಲ್ಲಿ ಬೆಳಿಬೇಕು ಅಂತ ಅವರಿಗೆ ಒಂದು ಮೀಸಲಾತಿಯ ಒಂದು ವ್ಯಾಪ್ತಿಯನ್ನು ಕೊಟ್ಟಿರುತ್ತಾರೆ. ಆ ಮೀಸಲಾತಿ ವ್ಯಾಪ್ತಿಯಲ್ಲಿ ಹೆಂಗಸರಿಗೆ ಒತ್ತು ನೀಡುತ್ತಾ ಹಾಗೂ ಎಲ್ಲ ಮತದಾರರಿಗೂ ಒಂದೇ ರೀತಿಯಲ್ಲಿ ಶ್ರಮ ಪಡೆದುಕೊಂಡು ಆಮೇಲಿಂದ ಅಭಿವೃದ್ಧಿ ಕಾರ್ಯಗಳನ್ನು ಸಲ್ಲಿಸೋದಕ್ಕೆ ಅವರೂ ಬುದ್ಧಿವಂತರಾದ ನಗರಸಭಾ ಸದಸ್ಯರಾಗಿರೋದ್ರಿಂದ ಅವರೂ ಅವ್ರ ಜೊತೆಯಲ್ಲಿ ನಾವು ಬೆನ್ನೆಲುಬಾಗಿ ಅವ್ರ ಕೆಲಸಗಳಿಗೆ ಒತ್ತು ನೀಡುತ್ತಾ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ. ನಮ್ಮ ಸೇವೆ 24/7 ಆಗಿ ನಾವು ಸೇವೆ ಸಲ್ಲಿಸ್ಕೊಂಡು ಹೋಗೋದಕ್ಕೆ ನಾವು ಈ ವಾರ್ಡಲ್ಲಿ 5 ವರ್ಷನೂ ಶ್ರಮಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತು. ತುಂಬ ಸಂತೋಷ ಆಯಿತು. ನಾವು ಸರ್ವೆ ಮಾಡಿರದಂತಹ ಪ್ರಕಾರ ತಮ್ಮ ವಾರ್ಡಿನ ಪ್ರಸ್ಥಿತಿ ಬಗ್ಗೆ ನಾನು ನಿಮಗೆ ಹತ್ರ ಒಂದು ಕೆಲವೊಂದು ಚರ್ಚೆಗಳನ್ನು ನಡೆಸ್ತಾ ಇದ್ದೇನೆ. ತಾವು ಇನ್ನೂ ತಮ್ಮ ಒಂದು ಬಾಡಿ ಕೂತ್ಕೊಂಡಿಲ್ಲ, ಇನ್ನೂ ಅಧಿಕಾರ ಕೊಟ್ಟಿಲ್ಲ. ಒಂದು ಒಂದು ಕೌನ್ಸಿಲರ್ ಆಗಿ ಆಯ್ಕೆ ಆಗಿದ್ದೀರಾ ಅಷ್ಟೇ, ಇನ್ನು ನಿಮಗೆ ಅಧಿಕಾರಗಳನ್ನು ನಿಮ್ಮ ಕೈ ಕೊಟ್ಟಿಲ್ಲ. ಆದರೂ ಕೂಡ ಇವತ್ತಿನ ಪ್ರಸ್ಥಿತಿಯಲ್ಲಿ ನಾವು ಬಂದಿರದಂತಹ ಪ್ರಕಾರ ರಸ್ತೆಗಳ ಏನು ಪರವಾಗಿಲ್ಲ, ಒಂದು ಸ್ವಲ್ಪ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು, ಆದರೂ ಸ್ವಚ್ಛತೆ ಸರಿಯಾಗಿ ಕಾಪಾಡಿಕೊಂಡಿಲ್ಲ. ಇಲ್ಲಿ ಸ್ವಚ್ಛತೆ ಇವತ್ತು ಕೂಡ ಚರಂಡಿಗಳಲ್ಲಿ ಕಸ ಕಡ್ಡಿಗಳನ್ನು ಅನೇಕ ಜಾಮ್ ಆಗಿರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡಿ ಬಂದಿರತಕ್ಕಂಥವ್ರು. ಅದಕ್ಕೆ ತಮ್ಮ ಧರ್ಮಪತ್ನಿಯಾದವರಿಗೆ ಅಧಿಕಾರ ಸಿಕ್ಕಿದ ನಂತರ ಅಥವಾ ಇವಾಗಲೂ ಕೂಡ ತಾವು ಏನಾದರೂ ಮುನ್ಸಿಪಾಲ್ಟಿಯಲ್ಲಿ ಹೋಗಿ ಆ ಜನರಿಗೆ ಕರ್ಕೊಂಡು ಏನಾದರೂ ಈ ಕಡೆ ಸೇವೆಗಳನ್ನು ಸಲ್ಲಿಸೋಕ್ಕೆ ಯತ್ನ ಪಡ್ತಾ ಇದ್ದೀರಾ? ಹೌದು, ಈಗ ಏನಾಗಿದೆ ಅಂದ್ರೆ ನಮ್ದು ಮೊದಲು ಪುರಸಭೆ ಆಗಿತ್ತು, ಈಗ ನಗರಸಭೆ ವ್ಯಾಪ್ತಿಗೆ ಬಂದಿದೆ. ಸತ್ಯ, ಮೊದಲೇ ಬಾರಿಗೆ ನಗರಸಭೆ ಆಗಿರೋದ್ರಿಂದ ಮೊದಲಿದ್ದ ಪುರಸಭೆ ವ್ಯಾಪ್ತಿಯಲ್ಲಿರುವ ನೌಕರರಿಗಳೇ ಈ ಸಲ ನೌಕರರೇ ಇದ್ದಾರೆ. ಆದ್ದರಿಂದ ನಗರಸಭೆಗೆ ಬರಬೇಕಾದಂಥ ಅನುದಾನ ಮತ್ತು ನಗರಸಭೆಗೆ ಬೇಕಾಗಿದ್ದ ನೌಕರಿ ಜನ ಬಂದಾಗ, ಸಿಬ್ಬಂದಿ ವರ್ಗ ಬಂದಾಗ ಅಲ್ಲಿಂದ ನಮಗೆ ಸಿಬ್ಬಂದಿ ವರ್ಗ ಜಾಸ್ತಿ ಆಗುತ್ತೆ. ಹಾಗೂ ಸ್ವಚ್ಛತೆಗೆ ಹಾಗೂ ಚರಂಡಿ ಕ್ಲೀನಿಂಗು, ಲೈಟಿಂಗ್ ಕ್ಲೀನಿಂಗು, ಆಮೇಲೆ ಇದು ಲೈಟಿಂಗ್ಸ್ದು, ಆಮೇಲೆ ಎಲ್ಲ ರೀತಿಯ ಸೌಕರ್ಯಗಳನ್ನ ಮಾಡೋದಕ್ಕೆ ನಾವು ಪುರಸಭಾ ವ್ಯಾಪ್ತಿಯಿಂದ ನಗರಸಭೆ ವ್ಯಾಪ್ತಿಗೆ ಬರೋದ್ರಿಂದ ನಾವು ಅದನ್ನು ಅಚ್ಚುಕಟ್ಟಾಗಿ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ ಶ್ರಮ ಪಡ್ತೀವಿ. ತುಂಬ ಸಂತೋಷ. ಸಾರ್ವಜನಿಕರಲ್ಲಿ ಗ್ರಾಮ ಪಂಚಾಯತಿಯಿಂದ ಅಪ್ ಮಿನಿಸ್ಟರ್ವರೆಗೂ ಜನ ಕೇಳೋದು ಮೂರೇ ವಿಚಾರ. ಮೂಲಭೂತ ಸೌಕರ್ಯಗಳಲ್ಲಿ ಸ್ವಚ್ಛ ಗಾಳಿ, ಸ್ವಚ್ಛ ಗಾಳಿ ಅಂತಂದರೆ ಗಾಳಿ ತರದಂತಹ ಅಲ್ಲ, ಅಲ್ಲಿ ಪರಿಸರವನ್ನು ಕಾಪಾಡಿಸೋದಕ್ಕೆ ಅದು ಸ್ವಚ್ಛುದ್ಧತೆಯಿಂದ ಅಲ್ಲಿ ಬರಬೇಕಾಗಿರೋದಂಥ ವಿಚಾರ. ರಸ್ತೆಗಳು ಮತ್ತು ನೀರ ಶುದ್ಧ ನೀರಿನ ಘಟಕಗಳ ಮುಖಾಂತರ ಶುದ್ಧ ನೀರುಗಳನ್ನು ಭಾಳ ಅವಶ್ಯಕತೆ ಇರತಕ್ಕಂಥದ್ದು ಸಾಮಾನ್ಯ ಜನರಿಗೆ. ವಿದ್ಯುತ್ ದೀಪ, ರಸ್ತೆ, ನೀರು ಈ ಮೂರು ವಿಚಾರಗಳಿಗೆ ಅತಿ ಹೆಚ್ಚಿನ ಪ್ರಮಾಣ ಕೊಡ್ತಾರೆ. ತಮ್ಮ ಆದ್ಯತೆಯ ಪ್ರಕಾರ ತಮ್ಮ ಧರ್ಮಪತ್ನಿಯಾದ ಅವಧಿಯಲ್ಲಿ ಈ ಮೂರು ವಿಚಾರಗಳಲ್ಲಿ ಯಾವ ರೀತಿಯಿಂದ ಉನ್ನತಿ ಮಾಡ್ತೀರಾ ಅನ್ನೋದನ್ನು ನಮ್ಮ ವೀಕ್ಷಕರ ಮುಂದೆ ನೀಡಬೇಕಂತ ಇದ್ದೀನಿ. ನಾನು ನನ್ನ 8ನೇ ವಾರ್ಡ್ ಮತದಾರರು ಹಾಗೂ ಸಾರ್ವಜನಿಕರಿಗೆ ಕೇಳಿಕೊಳ್ಳುವುದೇನೆಂದರೆ, ನನ್ನ ನಗರಸಭೆ ವ್ಯಾಪ್ತಿಯ 8ನೇ ವಾರ್ಡಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ NS ಶಿವಶಂಕರ್ ರೆಡ್ಡಿ ಅವರು ಸರ್ಕಾರದಿಂದ ಬರಬೇಕಾದ ಅನುದಾನಗಳನ್ನು ಎಲ್ಲಾನು ನಮ್ಮ ವಾರ್ಡು ಅಲ್ಲ 31 ವಾರ್ಡ್ಗಳಲ್ಲಿ ತಂದು ಹೆಚ್ಚಿನ ಆದ್ಯತೆಗಾಗಿ ನಾವು ನಗರಸಭೆಗೆ ಸ್ವಚ್ಛತೆಗೆ ಚರಂಡಿಗಳಿಗೂ ಆಮೇಲಿಂದ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ರೀತಿಯ ಲೈಟಿಂಗ್ಸು ಆಮೇಲಿಂದ ನೀರಿನ ಸೌಕರ್ಯಗಳ ಬಗ್ಗೆ ಎಲ್ಲ ಇದು ಮಾಡ್ತೇವೆ. ಈಗ ಏನಾಗಿದೆ ಅಂದರೆ ಸರ್ಕಾರದಿಂದ ಬರಬೇಕಾಗಿರೋ ಅನುದಾನ HN ವ್ಯಾಲಿ ಅಂತ ಹೇಳ್ಬಿಟ್ಟು ನೀರನ್ನು ತರಬೇಕು ಅಂತ ನಮ್ಮ ಶಾಸಕರು ಎಲ್ಲ ಭಾಗದಲ್ಲಿಂದನೂ ಸರ್ಕಾರದಿಂದ ಮಾನ್ಯತೆಗೆ ದೃಢಪಟ್ಟಿರುತ್ತಾರೆ. HN ವ್ಯಾಲಿಯಲ್ಲಿ ಬರಬೇಕಾಗಿರೋ ಇನ್ನು 3 ತಿಂಗಳಲ್ಲಿ ನೀರು ನಮಗೆ ಬರುತ್ತೆ. ನೀರು ನಮಗೆ ಬಂದಾಗ ಆಗ ನಮ್ಮ ನಗರಸಭೆಗೆ 31 ವಾರ್ಡ್ಗಳಲ್ಲಿನೂ ಆ ನೀರಿನ ಸೌಲಭ್ಯಕ್ಕೆ ಏನು ಬೇಕೋ ಆದ್ಯತೆ ನೀಡಿ ಫಸ್ಟು ನೀರಿಗೆ ಫಸ್ಟ್ ಆದ್ಯತೆ ನೀಡುತ್ತೆ. ಆಮೇಲಿಂದ ಶುದ್ಧ ನೀರಿನ ಘಟಕಗಳು ಎಲ್ಲ ವಾರ್ಡ್ಗಳಲ್ಲಿ ಒಂದೊಂದು ಘಟಕ ಇದೆ. ಈಗ ಯಾವುದು ಶುದ್ಧ ಘಟಕಗಳೆಲ್ಲ ಕೆಲಸ ಮಾಡ್ತಾ ಇದೆ ನೀರಿನ ಎಲ್ಲನೂ ಎಲ್ಲ ಮತದಾರ ಬಂಧುಗಳು ಹಾಗೂ ಸಾರ್ವಜನಿಕರು ಹೇಳಿದಂತಹ ಪ್ರಕಾರ ಇಲ್ಲಿ ಮಧ್ಯದಲ್ಲಿ ನಿಮ್ಮ ಮಾತನ್ನು ನಿಲ್ಲಿಸಿ ನಾನು ಹೇಳ್ತಾ ಇದ್ದೀನಿ. ಶುದ್ಧ ನೀರಿನ ಘಟಕ ಬೇರೆ ಕಡೆ ಎಲ್ಲ 5 ರೂಪಾಯಿ ನಾಣ್ಯದಲ್ಲಿ 20 ಲೀಟರ್ ನೀರನ್ನು ಸಿಗ್ತಾ ಇದೆ. ಬಟ್ ತಮ್ಮ ತಾಲೂಕು ನಾವು ಸರ್ವೆ ಮಾಡಿರೋದಂಥ ಪ್ರಕಾರ 10 ರೂಪಾಯಿಗೆ ನಾಣ್ಯ ಕೊಟ್ಟರೆ 10 ರೂಪಾಯಿಗಳನ್ನು ಕೊಟ್ಟರೆ 20 ಲೀಟರ್ ನೀರು, 5 ರೂಪಾಯಿಗೆ 5 ಲೀಟರ್ 10 ಲೀಟರ್ ನೀರು ಥರ ಆಗಿರುತ್ತೆ.
ಏನಿದೆ ಇದು ವಿಶೇಷತೆ, ಯಾಕೆ ಇಲ್ಲಿ ಜಾಸ್ತಿ ಇದೆ? ಶುದ್ಧ ನೀರಿನ ಘಟಕಗಳಿಗೆ ಮೂಲ ಸೌಲಭ್ಯಗಳನ್ನ ನಾವು ಒದಗಿಸಕ್ಕಾಗ್ತಾ ಇಲ್ಲ. ಮೂಲ ಸೌಲಭ್ಯ ಅಂದ್ರೆ ನೀರು ನಾವು ಕೊಡಕ್ಕಾಗ್ತಾ ಇಲ್ಲ ಶುದ್ಧ ಘಟಕಗಳಿಗೆ. ನೀರು ನಮ್ಮ ಸರ್ಕಾರದಿಂದ ಅಂದ್ರೆ ನಗರಸಭೆ ವ್ಯಾಪ್ತಿಯಿಂದ ನೀರು ಕೊಡಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಶುದ್ಧ ಘಟಕದ ನಿಭಾಯಿಸುವ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೀರನ್ನ ಟ್ಯಾಂಕರ್ ಇಂದ ಓಡಿಸ್ಕೊಂಡು ಟ್ಯಾಂಕರ್ಗೆ ಬಯಸಬೇಕಾದ ದುಡ್ಡನ್ನ ಜನಗಳ ತಾನೆ 5-5 ರೂಪಾಯಿ ಎಕ್ಸ್ಟ್ರಾ ತಗೊಂಡು 10 ರೂಪಾಯಿಗಾಗಿ ನೀರು ಕೊಡ್ತಾ ಇದ್ದಾರೆ. ಈ ವಿಚಾರ ಇದಕ್ಕಿಂತ ಪೂರ್ವದಾಗಿ ಬೆಳಗ್ಗೆ ನಾನು ಒಂದು ಸಂದರ್ಶನ ತಗೊಳ್ಬೇಕಾದ್ರೆ ಅವರು ಕೂಡ ಹೇಳಿದ್ದು, ಇಲ್ಲಿ ಯಾವುದು ಬೋರ್ವೆಲ್ಗಳನ್ನು ಅಲ್ಲಿ ಹಾಕಿ ತೆಗೆದು ನೀರು ಮತ್ತೆ ಅದರಲ್ಲಿ ಸ್ಟೋರ್ ಮಾಡೋಕೆ ಆಗೋದೇ ಇಲ್ಲ. ಅದಕ್ಕಾಗಿ ಟ್ಯಾಂಕರ್ ಮುಖಾಂತರ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಖರ್ಚುಗಳನ್ನು ಜಾಸ್ತಿ ಬೀಳ್ತಾ ಇದೆ. ಅದು ಮೇಂಟೈನ್ ಮಾಡೋಕ್ಕೆ ಮುನ್ಸಿಪಾಲಿಂದ ಆಗ್ತಾ ಇಲ್ಲ. ಅದಕ್ಕಾಗಿ ಆದರೂ ಕೂಡ ಒಂದು 10 ರೂಪಾಯಿ ನೀರು ಸಿಗಬೇಕು ಅಂತಾನೆ ಲಾಸ್ ಆದರೂ ಪರವಾಗಿಲ್ಲ ಅಂತ ಬಿಡುಗಡೆ ಮಾಡಿದ್ದಾರೆ ಅಂತ ಅವರು ವ್ಯಕ್ತಪಡಿಸಿದ್ದಾರೆ. ಸರಿ, ತಮ್ಮ ಹತ್ರ ಮತ್ತೆ ಬರ್ತೀನಿ ಮೇಡಮ್ ಅವರು. ನಾನು ನಿಮ್ಮ ಕಡೆ ಬರೋದಾದರೆ, ತಾವೊಂದು ಮಹಿಳೆ ಆಗಿದ್ದೀರಾ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಹೊಂದಾಳಿಕೆ ಹಾಕ್ಕೊಂಡು ಒಂದು ಕ್ಷೇತ್ರಗಳಲ್ಲಿ ಮಹಿಳೆ ಮೀಸಲಾತಿ ತಂದಿರೋ ಕಾರಣ ಏನಿದೆ? ಸಮಾನತೆಯಿಂದ ಪುರುಷರು ಮತ್ತು ಮಹಿಳೆ ಅಂತ ವ್ಯತ್ಯಾಸ ಇರಬಾರ್ದು, ಸಮಾನತೆಯಿಂದ ಒಂದು ದೇಶ ರಾಜ್ಯ ಮುಂದೆ ಹೊರಡ್ಸ್ಕೊಂಡು ಹೋಗಬೇಕು ಅಂತ ಒಂದು ವಿಚಾರಗಳನ್ನು ಆಗಿರುತ್ತೆ. ಅದಕ್ಕಾಗಿ ತಾವು ಒಂದು ಮಹಿಳೆ ಆಗಿದ್ದೀರಾ, ತಮ್ಮ ವಾರ್ಡಿನ ಮಹಿಳೆಯರಿಗಾಗಿ ಉನ್ನತದಿಂದ ಅಭಿವೃದ್ಧಿ ಮಾಡಬೇಕಾದ್ರೆ 3 ವಿಚಾರಗಳನ್ನು ಭಾಳ ಮುಂದೆ ಬರುತ್ತೆ. 1, ಅಂಗನವಾಡಿ ಕೇಂದ್ರಗಳಿಂದ ಸ್ವಚ್ಛತೆ ಮತ್ತು ಅಲ್ಲಿ ಆಗ್ತಾ ಇರೋದಂಥ ಗರ್ಭಿಣಿ ಮಹಿಳೆ ಬಡತಿ ಮಹಿಳೆಯವರಿಗೆ ಸ್ವಚ್ಛತೆಯಿಂದ ಅವರಿಗೆ ಪೌಷ್ಟಿಕ ಆಹಾರಗಳನ್ನು ತಲುಪಿಸ್ಬೇಕು. 2, ಮಹಿಳೆಯವರಿಗೆ ಮನೆಯಲ್ಲೇ ಉದ್ಯೋಗ ಒಂದು ವಿಚಾರಗಳನ್ನು ಬಂದು ಅವ್ರು ಏನಾದರೂ ಉದ್ಯೋಗಗಳನ್ನು ಮನೆಯಿಂದಲೇ ಸಣ್ಣ ಕೈಗಾರಿಕೆ ಇಲಾಖೆಯಿಂದ ಪಾಲಿಗೆ ಮಿಷನ್ ತರಬೇತಿ ಆಗಿರ್ಬೋದು, ಕಂಪ್ಯೂಟರ್ ತರಬೇತಿಗಳನ್ನು ಆಗಿರ್ಬೋದು, ಈ ಒಂದು ಉಪ್ಪಿನಕಾಯಿ ಹಾಕೋದಂತ ಆಗಿರ್ಬೋದು, ಇಂಥ ಅನೇಕ ಯೋಜನೆಗಳನ್ನು ಇದ್ದಾವೆ. 3, ಮುಖ್ಯವಾಗಿ ಯಾವುದೇ ಒಂದು ಕ್ಷೇತ್ರ ಒಂದು ವಾರ್ಡ್ ಉನ್ನತದಿಂದ ಮುಂದೆ ಬರಬೇಕಾದ್ರೆ ಶಿಕ್ಷಣ ಕಡೆ ಜಾಸ್ತಿ ಆದ್ಯತೆ ಕೊಡೋದಂತ ಆಗಿದೆ. ತಾವು ಮಹಿಳೆ ಆಗಿರೋದ್ರಿಂದ ಈ 3 ವಿಚಾರದಲ್ಲಿ ತಾವು ಯಾವ ರೀತಿಯಿಂದ ನಿಗಾ ನೀಡ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳ್ತೀರಾ? ನಾನು ಈಗಾಗಲೇ ಮಹಿಳೆಯರ ಬಗ್ಗೆ ಅಂದರೆ ಮಕ್ಕಳು ಈಗ ಅರ್ಧ ಪಿ ಯು ಸಿ ಆಗಿ ಮುಗಿಸಿರೋ ಹೆಣ್ಣು ಮಕ್ಕಳಿದ್ದಾರೆ ಮನೆಯಲ್ಲಿ, ಅವ್ರಿಗಾಗಿ ಬ್ಯೂಟಿಷನ್ನು ಟೈಲರಿಂಗು ಈ ಥರ ತರಬೇತಿಗಳನ್ನ ನೀಡೋದಕ್ಕೆ ಈಗಾಗಲೇ ನಾನು ಮಾತಾಡಿದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ ಅಂತ. ಆಮೇಲೆ ಮಹಿಳೆಯರು ಮನೆಯಲ್ಲಿ ಕೂತ್ಕೊಂಡು ಉದ್ಯೋಗ ಮಾಡೋ ಅಂತ ಆಸಕ್ತಿ ಇರೋರು ಹೇಳಿದ್ದೀನಿ, ಅವರು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಅವ್ರಿಗೂ ಏನಾದರೂ ಒಂದು ಬಹುಶಃ ಒಂದು ನ್ಯಾಪ್ಕಿನ್ ತಯಾರಿ ಮಾಡೋ ಥರದ್ರಲ್ಲಿ ಒಂದು ಸಹಾಯ ಮಾಡ್ಬೋದಾಗಲಿ, ಕೂತ್ಕೊಂಡು ಖಾರದ ಪುಡಿ ಆಗಲಿ ಇಲ್ಲ ಸಾಂಬಾರ್ ಪೌಡರ್ ಆಗಲಿ ಮಾಡೋ ಸ್ವಯಂ ಉದ್ಯೋಗ ಮಾಡೋ ಥರದ್ರಲ್ಲಾಗಲಿ, ಎನಿ ಒನ್ ಯಾವುದೇ ಒಂದು ಉದ್ಯೋಗ ತರಬೇತಿಯಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತ ತಿಳಿಸಿದ್ದೀನಿ ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಸರಿ, ಅಂಗನವಾಡಿ ವಿಚಾರನೂ ನಾನು ಒಂದು ಕೇಳಿದೆ. ಬಾಣತಿ ಮಹಿಳೆಯವರು ಗರ್ಭಿಣಿ ಮಹಿಳೆಯವರಿಗೆ ಅಲ್ಲಿ ಪೌಷ್ಟಿಕ ಆಹಾರಗಳನ್ನು ಕೊಡ್ತಾ ಇರೋದಂತಹ ಸ್ವಚ್ಛತೆಯಿಂದ ಹೋಗ್ತಾ ಇದೆಯಾ ಇಲ್ಲ, ಆ ಕಡೆ ತಾವು ಯಾವ ರೀತಿಯಿಂದ ನಿಗಾ ನೀಡ್ತೀರಾ ಅಂತ? ಸರ್, ಅಂಗನವಾಡಿ ಕೇಂದ್ರ ಅಂತಂದ್ರೆ ಈಗಾಗಲೇ ನನ್ನ ವಾರ್ಡಲ್ಲಿ 8ನೇ ವಾರ್ಡಲ್ಲಿ ಇನ್ನೂ ಅದು ಪ್ರಾರಂಭ ಆಗಿಲ್ಲ, ಬಿಲ್ಡಿಂಗ್ ಆಗಿದೆ ಪ್ರಾರಂಭ ಆಗಿಲ್ಲ ನನ್ನ ವಾರ್ಡಲ್ಲಿ. ಇನ್ನೇನು ಇನ್ನೂ ಒಂದು 2 ತಿಂಗಳ ಕಾಲದಲ್ಲಿ ಅದು ಪ್ರಾರಂಭ ಆಗೋ ಸ್ಥಿತಿಯಲ್ಲಿದೆ. ಆ ಪ್ರಾರಂಭ ಆಗೋ ಸ್ಥಿತಿಯಲ್ಲಿ ಅದಕ್ಕೇನು ಬೇಕು ಸೌಲಭ್ಯಗಳು ಸೌಕರ್ಯಗಳು ಅದಕ್ಕೇನು ಬೇಕು ಅಲ್ಲಿ ಸ್ವಚ್ಛತೆ ಆಗಿರಲಿ ನೀರಿನ ವ್ಯವಸ್ಥೆಗಳನ್ನು ಆಗಿರಲಿ, ಆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಅಲ್ಲಿ ಬೇಬಿ ಸಿಟ್ಟಿಂಗ್ ಟೈಮ್ ಅಲ್ಲಿ ಅಲ್ಲಿ ಹೋಗಿ ಕೂರಿಸೋದಂತ ಒಂದು ಅವಕಾಶ ಇದೆ ಅಂತದಕ್ಕೆಲ್ಲ ತಾವು ಕೂಡ ಒಂದು ಜವಾಬ್ದಾರಿ ಹೊಂದಿಸ್ತರು. ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಸ್ವಚ್ಛತೆ ಹೆಂಗಿದೆ, ಅಲ್ಲಿ ಪೌಷ್ಟಿಕ ಆಹಾರ ಅವ್ರಿಗೆ ತಲುಪ್ತಾ ಇರೋದಂತ ಚೆನ್ನಾಗಿ ತಲುಪ್ತಾ ಇದೆಯೋ ಇಲ್ಲೋ, ಹಗರಣೆ ಏನಾರ ಆಗ್ತಾ ಇದೆಯಾ, ಆ ಪೌಷ್ಟಿಕ ಆಹಾರಗಳನ್ನು ಅವರಿಗೆ ತಲುಪಿಸೋದಂತ ಮೆಡಿಕಲ್ ಶಾಪ್ ಅಲ್ಲೂ ಹೋಗಿ ದುಡ್ಡು ಕೊಟ್ಟರು ಕೂಡ ಸಿಗಲ್ಲ, ಆ ಥರ ಬಲ್ಗರ್ ಫುಡ್ ಟೈಪ್ ಅಲ್ಲೂ ಕೂಡ ಅಲ್ಲಿ ವಿತರಣೆ ಆಗುತ್ತೆ. ಇಂಥದ್ರಿಂದ ಸಂಪೂರ್ಣವಾಗಿ ತಾವೊಂದು ನಿಗಾ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ 3ನೇ ವಿಚಾರ ನಾನು ನಿಮಗೆ ಕೇಳಿರೋದಂತ, 1 ಕ್ಷೇತ್ರ 1 ವಾರ್ಡ್ 1 ಗ್ರಾಮ ಉನ್ನತದಿಂದ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಕಡೆ ಜಾಸ್ತಿ ನಿಗಾ ನೀಡಬೇಕಾಗಿರುತ್ತೆ. ತಮ್ಮಲ್ಲೂ ಕೂಡ ಸುಮಾರು ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇರ್ತಾರೆ, ಅವ್ರ ಮಕ್ಕಳಿಗೆ ಶಿಕ್ಷಣಕ್ಕೋಸ್ಕರ ತಮ್ಮ ವತಿಯಿಂದ ಮತ್ತು ಮುನ್ಸಿಪಲ್ ವತಿಯಿಂದ ತಮ್ಮ ಶಾಸಕರ ವತಿಯಿಂದನೇ ಆಗಿರಲಿ ಅವು ಹೋರಾಟ ಮಾಡಿ ಯಾವ ರೀತಿಯಿಂದ ಅದಕ್ಕೆ ಉನ್ನತಿ ತರ್ತೀರಾ? ನಾವು ಶಾಸಕರಿಗೆ ನಾವು ತಲುಪಿಸ್ತೀವಿ, ಯಾರೇ ಆಗಲಿ ನಮ್ಮ ವಾರ್ಡಿನಲ್ಲಿ ಹೆಣ್ಣು ಮಕ್ಕಳು ಅರ್ಧಂಬರ್ಧ ವಿದ್ಯಾಭ್ಯಾಸ ಮಾಡಿರೋರಾಗಲಿ ಅವ್ರದ್ದು ಪೂರ್ತಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾವು ಒಂದು ರೀತಿಯಲ್ಲಿ ಒಂದು ಜ್ಞಾನವನ್ನು ನಾವು ತುಂಬಿ ಅವ್ರನ್ನ ಕನ್ಸಲ್ಟ್ ಮಾಡಿ ಭೇಟಿ ಮಾಡಿ ನಾವು ಅವ್ರಿಗೆ ಒಂದು ಬುದ್ಧಿಯನ್ನು ಹೇಳುತ್ತೇವೆ.
ಮತ್ತೆ ಅವ್ರಿಗೆ ಅನುದಾನವನ್ನು ನಾವು ಸರ್ಕಾರದಿಂದ ಏನ್ ಬರುತ್ತೋ ಅದು ಅನುದಾನವನ್ನು ಇವ್ರಿ ಈ ರೀತಿ ಇದೆಯಮ್ಮ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ತಿಳುವಳಿಕೆ ಕೊಟ್ಟು ಅವರ ವಿದ್ಯಾಭ್ಯಾಸವನ್ನು ಕಡಿತ ಆಗ್ದಿರ ಮುಂದುವರಿಸ್ತೇವೆ. ನಮಗೆ ವರದಿ ಬಂದಿರದಂತಹ ಪ್ರಕಾರ ತಾವು ಅನೇಕ ವರ್ಷಗಳಿಂದ ಸುಮಾರು ಒಂದು 8-10 ವರ್ಷ ಕಾಲದಿಂದಾನೇ ಸಮಾಜ ಸೇವೆಗಳಲ್ಲಿ ತೊಡಸ್ಕೊಂಡಿದ್ದೀರಿ. ಮಹಿಳೆಯವರಿಗೆ ಸ್ವಲ್ಪ ಏನಾದರೂ ಅನ್ಯಾಯ ಆಯಿತು ಅಂದಿದ ಕೂಡಲೇ ತಾವು ಬೆಳೆತೀರಿ ಪ್ರತಿಭಟನೆಗಳನ್ನು ಮತ್ತೆ ಅವರಿಗೆ ಜಾಗೃತಿ ಬರಲಿ ಅಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಅಂತ ನಮಗೆ ಒಂದು ವರದಿ ಬಂದಿದೆ. ಇದು ಎಲ್ಲಿವರೆಗೆ ಸತ್ಯ ಇದೆ ಮತ್ತು ಇದರಿಂದ ತಾವು ಎಷ್ಟು ಯಶಸ್ವಿಯಾಗಿ ತಾವು ಕಾರ್ಯಕ್ರಮಗಳನ್ನು ಪೂರೈಸ್ತಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಇದಕ್ಕೆ ಉದಾಹರಣೆ ಕೊಡಬೇಕು ಅಂತಂತಂದರೆ ನಮ್ಮ ವಾರ್ಡಿನಲ್ಲಿ ಒಬ್ಬ ಮಹಿಳೆ ಮಗನಿಗೆ ಒಂದು 9ನೇ ತರಗತಿಯಲ್ಲಿ ಓದುತ್ತಿದ್ದ ಹುಡುಗ, ಅಂದರೆ ಆ ಹುಡುಗ ಒಂದು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದ. ಸೊ ಹಾಗಾಗಿ ಆ ಮಹಿಳೆಯನ್ನು ಒಂದು ಸ್ವಲ್ಪ ಅಡ್ಡಿ ಹಾಕ್ಕೊಂಡು ಅಲ್ಲಿರೋರು ಸಿಬ್ಬಂದಿ ಏನಿದ್ದಾರೆ, ಪ್ರಾಂಶುಪಾಲರಾಗಿರ್ಬೋದು, ಒಂದು ಟೀಚರ್ ಒಂದು ಆಗಿರ್ಬೋದು, ಅವರು ಇವ್ರನ್ನ ಅಡ್ಡಿ ಹಾಕ್ಕೊಂಡು ಬೇರೆ ಟೀಚರನ್ನ ಎತ್ತಂಗಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು, ಒಂದು ಸುಳ್ಳು ಆರೋಪ ಹೇಳಿಕೆಯನ್ನು ಕೊಟ್ಟು ಅವ್ರು ಎತ್ತಂಗಡಿ ಮಾಡಬೇಕು, ಅವ್ರು ಸರಿ ಇಲ್ಲ, ನನಗೆ ಈ ಥರ ಮಾಡಿದರೆ ಅಂತ ಒಂದು ಟಾರ್ಚರು ಬಲವಂತವಾಗಿ ಬರ್ಸಿಸ್ಕೊಂಡು ಆಮೇಲೆ ಅವರು ಬಂದು ನನ್ನನ್ನು ಇದು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ಬಂದು ಹೇಳಿದರೆ ಅದನ್ನು ನಾವು ಪರಿಶೀಲಿಸಿ ಅವ್ರನ್ನು ಪ್ರಾಂಶುಪಾಲರನ್ನು ಕರೆಸಿ ಏನಿದು ಅಂತ ಹೇಳಿದ್ದಕ್ಕೆ ಅದು ನಿಜಾಂಶ ಏನು ಅನ್ನೋದು ಗೊತ್ತಾಯಿತು. ಅವರು ಇನ್ನೊಂದು ಟೀಚರಾಗಿ ಇವ್ರನ್ನ ಎತ್ತಂಗಡಿ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ದುರುದ್ದೇಶದಿಂದ ಈ ಮಹಿಳೆಯನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಮಾಡಿರ್ತಾರೆ, ಅನ್ಯಾಯವಾಗಿ. ಅದನ್ನ ನಾನು ಆ ಮಹಿಳೆಗೆ ತಿಳಿಯೊಳಗೆ ಹೇಳಿ ನಿನ್ನ ಮಗನಿಗೆ ವಿದ್ಯಾಭ್ಯಾಸಕ್ಕೆ ಏನೇನು ಬೇಕೋ ನಾವು ಅನುಕೂಲ ಮಾಡ್ತೀವಿ, ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿ ಒಂದು ಬುದ್ಧಿವಾದ ಹೇಳಿ ಆ ಹುಡುಗಿಗೂ ಒಂದು ಸಹಾಯವನ್ನು ಮಾಡಿ ತಿಳುವಳಿಕೆಯನ್ನು ತಿಳಿಸಿ ಯಶಸ್ವಿಗೊಳಿಸಿದ್ದೀವಿ. ತುಂಬ ಸಂತೋಷ ಆಯಿತು ಮೇಡಮ್. ಈ ಥರ ತಾವು ಇನ್ನು ಮುಂದಿನ ಜೀವನದಲ್ಲೂ ಕೂಡ, ಇವತ್ತೊಂದು ಅಧಿಕಾರ ಇದ್ದಿಲ್ಲ ಅವಾಗ ಆದರೂ ಇಷ್ಟು ಮಾಡಿದ್ದೀರಾ, ಇವತ್ತು ಅಧಿಕಾರ ಸಿಕ್ಕಿದೆ, ತಾವು ಯಾವ ರೀತಿಯಿಂದ ಜಾಗೃತಿಗಳನ್ನು ಮಾಡಬೇಕು ಅಂತ ನಮ್ಮ ಮಹಿಳೆಯವರಿಗೆ ಈ ಸಂದರ್ಭದಲ್ಲಿ ಈ ವಿಡಿಯೋ ಮುಖಾಂತರ ಒಂದು ಸಂದೇಶ ಕೊಡ್ತೀರಾ? ನಾನು ಪ್ರತಿಯೊಂದು ಮಹಿಳೆಯನ್ನು ಧೈರ್ಯವಾಗಿ ಏನೇ ಒಂದು ಸಮಸ್ಯೆ ಇರಲಿ ಬಂದು ಧೈರ್ಯವಾಗಿ ಹೇಳ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ನಾನು ಸ್ಪಂದಿಸ್ಬೇಕು ಅವ್ರಿಗೆ. ನಂದೊಂದು ಕೋರಿಕೆ, ನಾನು ಪ್ರತಿಯೊಂದು ಮಹಿಳೆಯನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳು ಏನಿದೆ, ನಿಮ್ಮ ಒಳಗಿನ ಅಂಶದ್ದು ಏನಿದೆ ಅಂತ ಭೇಟಿ ಮಾಡಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ದಿರಾ, ಎನಿ ಟೈಮ್ ಯಾವುದೇ ಒಂದು ಟೈಮಲ್ಲಿ ಆಗಿರ್ಬೋದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಧೈರ್ಯ ಹೇಳ್ತೀನಿ ನಿಮಗೆ, ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಅದನ್ನು ಬಗೆಹರಿಸೋ ಕೂತ್ಕೊಂಡು ಬಗೆಹರಿಸೋ ಶಕ್ತಿ ನಮ್ಮಲ್ಲಿದೆ ಅಂತ ತಿಳುವಳಿಕೆ ಹೇಳ್ತೀನಿ ನಾನು. ಅದಕ್ಕಾಗಿ ತಮ್ಮ ಒಂದು ದೂರವಾಣಿ ಸಂಖ್ಯೆ ನಮ್ಮ ಮಹಿಳೆಯವರು ತಮ್ಮ ವಾರ್ಡಲ್ಲಿ ಇರ್ತಕ್ಕಂಥ ಮಹಿಳೆಯವರು ಕೇಳ್ತಾ ಇರೋದಂಥ ಮಹಿಳೆಯವರಿಗೆ ಒಂದು ಸಂದೇಶ ನೀಡೋದಕ್ಕೋಸ್ಕರ ತಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಈ ವಿಡಿಯೋ ಮುಖಾಂತರ ಹೇಳಬೇಕು ಅಂತ ಕೇಳಿಕೊಳ್ತೇನೆ. ಖಂಡಿತ ಖಂಡಿತ. ನನ್ನ ದೂರವಾಣಿ ಸಂಖ್ಯೆ ಬಂದು 9901377689. ಇದು 24/7. ದಯವಿಟ್ಟು ಒಂದು ರಿಪೀಟ್ ಮಾಡಿ, 9901377689. ಇದನ್ನು ನೀವು ಕರೆಗಳ ಮೂಲಕ ನಂದು ಏನೇ ಸಮಸ್ಯೆ ಇರಲಿ ಕರೆಗಳ ಮೂಲಕ ತಿಳಿಸಿ ನಾನು ಸದಾ ಋಣಿಯಾಗಿದ್ದು ನಾನು ನಿಮ್ಮ ಸಮಸ್ಯೆಗಳನ್ನು ತೀರಿಸುತ್ತೇನೆ. ತುಂಬ ಸಂತೋಷ ಆಯಿತು ಸರ್, ನಾನು ನಿಮ್ಮ ಕಡೆ ಬರ್ತಾ ಇದ್ದೀನಿ, ಸಮಯ ಭಾಳ ಕಡಿಮೆ ಇದೆ. ಕೊನೆಯಾಗಿ ಒಂದು 2 ಪ್ರಶ್ನೆಗಳಲ್ಲೇ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಮ್ಮ ಧರ್ಮಪತ್ನಿ ಆದವರು ಮಾತಾಡಿರೋದು ವಿಚಾರ, ಅವರು ಹೋಗಿರೋದಂಥ ಹೋರಾಟಗಳನ್ನು ಮಾಡಿರೋದಂಥ ವಿಚಾರ ಸಂಪೂರ್ಣವಾಗಿ ಮಾತಾಡಿರೋದು ತಾವು ಕೂಡ ಕೇಳ್ತಾ ಇದ್ದೀರಿ. ಇಷ್ಟೆಲ್ಲ ಅವ್ರು ಮಾಡೋದಕ್ಕೆ ಒಂದು ರಾಜಕೀಯದ ಗುರುಗಳು ಇಲ್ಲದೆ ಯಾರು ಹೋಗಲ್ಲ ಅಂತ ಹೇಳ್ತಾರೆ. ಇವತ್ತು ಅವರು ಕೂಡ ನಮ್ಮ ಪ್ರೊಫೈಲ್ ಬರೀಬೇಕಾದ್ರೆ ನನ್ನ ರಾಜಕೀಯ ಗುರು ತಾವು ಅಂತ ಹೇಳಿದ್ದೀರಿ. ಈ ಪ್ರೇರಣೆಗಳನ್ನೆಲ್ಲ ನಿಮಗೆ ಯಾರು ಕೊಡ್ತಾರೆ ಸರ್? ಈಗ ನಾನು ಹುಟ್ಟಿದಿಂದನೂ ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋದು. ನಾನು ಸಂಘಟನೆಗಾರನಾಗಿ 14ನೇ ವರ್ಷ, ನನ್ನ ವಯಸ್ಸಿನ 14ನೇ ವರ್ಷದಿಂದನೂ ನಮ್ಮ ದೊಡ್ಡಪ್ಪ ಅವರಾದ ಪ್ರೇರಣೆ, ನಮ್ಮ ದೊಡ್ಡಪ್ಪ ಅವರು ಸೊಸೈಟಿಯಲ್ಲಿದ್ದರು, ಅವರು ಸೊಸೈಟಿಯಲ್ಲಿ ಜನಗಳಿಗೆ ಮಾಡಿರೋ ಸೌಕರ್ಯಗಳನ್ನ ನೆನೆಸ್ಕೊಂತ ಅವರ ಪ್ರೇರಣೆಯಾಗಿ ನಾನು ಈಗ ಒಂದು VSSN ಕಾರ್ಯದರ್ಶಿಯಾಗಿಯೇ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ನಂದ 28ನೇ ಸರ್ವಿಸ್ ವರ್ಷಗಳಲ್ಲಿ ನಾನು ನಮ್ಮ ಹೆಂಡತಿಗೂ ನನ್ನ ಧರ್ಮಪತ್ನಿಯಾದ ಶ್ರೀಮತಿ ಮಂಜುಳಾ ಅವ್ರಿಗೂ ನಾನು ಎಲ್ಲ ವಿಚಾರಗಳನ್ನು ರಾಜಕೀಯವಾಗಿ ಹೆಂಗಿರಬೇಕು, ಸಂಘಟನೆಯಲ್ಲಿ ಹೆಂಗಿರಬೇಕು, ಮಹಿಳಾ ಸರ್ವೀಕರಣ ಇದರಲ್ಲಿ ಹೆಂಗಿರಬೇಕು ಅಂತ ಎಲ್ಲ ಗೈಡ್ಲೈನ್ಸ್ ಮಾಡ್ಕೊತ ಬಂದು ಅವ್ರನ್ನೂ ನಗರಸಭಾ ಸದಸ್ಯರನ್ನಾಗಿ ಪ್ರೇರಣೆ ಮಾಡಿ ಇವತ್ತು ನಮ್ಮ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ಸಿಂದ
ನಮಗೆ ಟಿಕೆಟ್ ಕೊಟ್ಟರು ಎಂಟನೇ ವಾರ್ಡಲ್ಲಿ, ಅವ್ರಿಗೂ ಹತ್ತು ಈ ಮತದಾರರಿಗೆ ನಮ್ಮ ಎಂಟನೇ ವಾರ್ಡ್ ಮತದಾರರಿಗೆ ನಮ್ಗೆ ಜಯಶೀಲನಾಗಿ ಮಾಡಿಸಿರೋದಕ್ಕೆ ಕೃತಜ್ಞತೆಗಳು ಹೇಳ್ತಾ ನನ್ನ ಒಂದು ಮುಖ್ಯವಾಗಿ ನಾನು ಇಲ್ಲೇ ಒಂದು ಮತ್ತೊಂದು ಪಾಯಿಂಟ್ ಕಡೆ ಬರ್ತಾ ಇದ್ದೀನಿ. ಒಂದು ಫ್ಯಾಮಿಲಿಯಲ್ಲಿ ಒಂದು ಗಂಡ ಆಗಿರಲಿ, ಒಂದು ಹೆಂಡತಿ ಅವರು ಯಜಮಾನರುಗಳಾಗಿರಲಿ, ಅವ್ರ ಧರ್ಮಪತ್ನಿ ಆದವರಾಗಿರಲಿ, ಒಬ್ರು ಯಾರಾದರೂ ರಾಜಕೀಯ ನೋಡ್ಕೊತಾ ಇದ್ರೆ ಇನ್ನೊಬ್ರು ಮನೆ ನೋಡ್ಕೊಬೇಕಾಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಭಾಳ ಕಠಿಣವಾದ ಒಂದು ಪರಿಸ್ಥಿತಿ ಮನೆ ನಡೆಸೋದಂತ ಆಗಿರುತ್ತೆ. ಅಂಥದ್ರಲ್ಲಿ ತಾವು ಇಬ್ಬರು ಕೂಡ ಇವತ್ತು ಒಂದು ದಂಪತಿಯಲ್ಲಿ ತಾವು ಇಬ್ಬರು ಕೂಡ ಸಮಾಜ ಸೇವೆ, ರಾಜಕೀಯದ ಸೇವೆ, ಮತ್ತು ಇಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನ ಕಷ್ಟ ಸುಖಗಳನ್ನು ನೋಡೋಕ್ಕಿಂತ ಒಂದು ಸಮಯ ತೆಗಿತಾ ಇದ್ದೀರಾ. ತಮಗೆ ಸ್ಟ್ರೇನ್ ಆಗಲ್ವ, ಒಂದು ಸುಸ್ತಾಗಲ್ಲ, ಒಂದು ಭಯ ಆಗಲ್ವ, ಒಂದು ಅಂದರೆ ಬೇಸರ ಆಗ್ತಾ ಇಲ್ವಾ? ಬೇಸರ ಅನ್ನೋದೇನೂ ಇಲ್ಲ. ನಮ್ಮ ಈ ಸಾರ್ವಜನಿಕರಿಗಾಗಿ ನಾವು ಮುಡುಪಾಗಿಡಬೇಕು ಅಂತ ನಮ್ಮ ಜೀವನನ ಮೊದಲಿಂದನೂ ನಾನು ನಮ್ಮ ಧರ್ಮಪತಿಯಾದ ಮಂಜುಳ ಅವರು ಅವ್ರನ್ನ ವಿವಾಹವಾದ ದಿನಗಳಿಂದನೂ ನಾವು ಸಂಘಟನೆಗಾಗಿನೇ ಮುಡುಪಾಗಿಟ್ಟು ಸಂಘಟನೆಯಿಂದನೇ ಬೆಳ್ಕೊಂಡು ರಾಜಕೀಯವಾಗಿ ಬೆಳಿಬೇಕು ಅಂತಲೇ ನಾವು ಮುಂದುವರಿಸ್ಕೊಂಡು ಬಂದಿದ್ದೀವಿ. ಅದಕ್ಕಾಗಿಯೇ ನಮ್ಮ ಜೀವನವನ್ನು ಮುಡುಪಾಗಿಡ್ತೀವಿ. ತುಂಬ ಸಂತೋಷ ಆಯಿತು. ಕೊನೆಯಾಗಿ ಒಂದು ಪ್ರಶ್ನೆ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾವು ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆ್ಯಟ್ ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರತಿ ಒಂದು ರಾಜಕಾರಣಿಗಳಿಗೂ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಕೌನ್ಸಿಲರ್, ಕಾರ್ಪೊರೇಟರ್, MLA, MLC ಅಪ್ ಟು ಮಿನಿಸ್ಟರ್ವರೆಗೂ ಮಾಜಿ ಇರ್ತಕ್ಕಂಥವ್ರು, ಹಾಲಿ ಇರ್ತಕ್ಕಂಥವ್ರು, ಮತ್ತೆ ಮುಂದೆ ಬರಬೇಕಾಗಿರೋದಂತಹ ಆಕಾಂಕ್ಷಿಗಳದ್ದು ಕೂಡ ಸಂಪೂರ್ಣ ವಿವರ ವಿಚಾರಗಳನ್ನು ನೇರವಾಗಿ ಒಂದೇ ಒಂದು ಪ್ಲಾಟ್ಫಾರ್ಮಲ್ಲಿ ತಂದು ಯಾವುದು ಭೇದ ಇಲ್ಲದೆ, ಒಂದು ಪಕ್ಷದ ಭೇದ ಇಲ್ಲ, ಜಾತಿಯ ಭೇದ ಇಲ್ಲ, ಒಂದು ನಾಲೆಜಿನ ಭೇದ ಇಲ್ಲದೆ ಒಂದು ಕಡೆ ಪ್ಲಾಟ್ಫಾರ್ಮಲ್ಲಿ ತಂದು ನಿಲ್ಲಿಸಿದ್ದೇವೆ. ಈ ಕೆಲಸಗಳನ್ನು ಸಂಪೂರ್ಣವಾಗಿ ತಮ್ಮ ಧರ್ಮಪತ್ನಿಯಾದವರಿಗೂ ಮತ್ತು ತಮಗೂ ಎಲ್ಲ ವಿವರಗಳನ್ನು ತಿಳಿಸಿದ್ದೀವಿ. ನಾವು ಈ ಥರ ಮಾಡ್ತಾ ಇರೋದಂಥ ಕೆಲಸ ಕಾರ್ಯಗಳಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮೇಡಮ್ ಅವರೇ ತಮ್ಮ ಕಡೆ ಬರ್ತೀನಿ, ಯಾಕಂದರೆ ತಾವು ಸದಸ್ಯರು, ತಾವು ಸಂಪೂರ್ಣವಾಗಿ ಒಂದು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ನಮ್ಮ ಬಗ್ಗೆ. ಇದು ಮಾಡ್ತಾ ಇರೋದ್ರಿಂದ ಏನಾದರೂ ಒಂದು ಅವೇರ್ನೆಸ್ ಆಗಬಹುದಾ, ತಮ್ಮ ಅನಿಸಿಕೆ ಅಭಿಪ್ರಾಯ? ತುಂಬ ಅವೇರ್ನೆಸ್ ಅಂತಂದರೆ ಇದರಿಂದ ತುಂಬ ನಾವು ಇವಾಗ ನಾವು ಏನೇ ಒಂದು ಕೆಲಸ ಮಾಡ್ತೀವಿ, ನಮ್ಮ ವಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿರೋರ ಮಟ್ಟಕ್ಕೆ ಮಾತ್ರ ಗೊತ್ತಾಗ್ತಾ ಇತ್ತು. ಹೌದು. ಈಗ ಮೀಡಿಯಾ ಮೂಲಕ ಇಡೀ ನಮ್ಮ ವರ್ಲ್ಡ್ ಪ್ರಪಂಚಕ್ಕೆ ಗೊತ್ತಾಗೋ ಥರ ಇದೆ ಅಂತಂದರೆ ನಮಗೂ ಸಂತೋಷ, ನಾವು ಮಾಡೋ ಕೆಲಸಕ್ಕೂ ತೃಪ್ತಿ, ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡಬಹುದು ಅಂತ ಇನ್ನೂ ಖುಷಿ ಪಡ್ತೀವಿ. ನಮ್ಮ ರಾಜ್ಯ ನಮ್ಮ ದೇಶ ಖಂಡಿತ ಸರ್, ಸೋಷಿಯಲ್ ಮೀಡಿಯಾದಿಂದ ತುಂಬಾ ಉನ್ನತ ಆಗೋ ಇದು ಸ್ಥಿತಿ ಇದೆ. ಯಾಕಂದ್ರೆ ಇಲ್ಲಿ ಕೂತ್ಕೊಂಡು ನಾವು ಎಲ್ಲೋ ಕೂತ್ಕೊಂಡು ಎಲ್ಲೋ ನಡೆದಿರೋ ಡೆಲ್ಲಿಯಲ್ಲಿ ನಡೀತಾ ಇರೋ ಮೀಟಿಂಗ್ನ ಈಗ ನಾವು ಸೋಷಿಯಲ್ ಮೂಲಕ ನಾವು ಏನಾಗಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋ ಪರಿಸ್ಥಿತಿ ಈಗಿದೆ. ಮತ್ತೆ ನಾವು ಮಾಡಿರೋದಂತ ಎಲ್ಲ ಭಾಷೆಗಳಿಂದ ಮತ್ತೆ ಮೇಲ್ಗಡೆ ಇರ್ತಕ್ಕಂಥ ಅಧಿಕಾರಿಗಳಿಂದ ನಿಮಗೆ, ನಿಮ್ಮಿಂದ ಅವರಿಗೆ, ಸಾರ್ವಜನಿಕರಿಂದ ನಿಮಗೆ, ನಿಮ್ಮಿಂದ ಸಾರ್ವಜನಿಕರಿಗೆ ಮಾಹಿತಿಗಳನ್ನು ತಲುಪಿಸೋದಕ್ಕೋಸ್ಕರ ಅವ್ರ ದೂರವಾಣಿ ಸಂಖ್ಯೆಗಳನ್ನು ಕೂಡ ನಾವು ಮತ್ತು ವಿಳಾಸಗಳ ಜೊತೆಗೆ ನಾವು ಶುರು ಮಾಡ್ತಾ ಬಂದಿದ್ದೀವಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅದು ತುಂಬ ಅನುಕೂಲ ಆಗುತ್ತೆ ಸರ್ ಜನಗಳಿಗೆ, ಒಂದು ತಿಳುವಳಿಕೆ ಅಂದರೆ ಇದ್ರ ಬಗ್ಗೆ ಒಂದು ನಾವು ಏನೇ ಒಂದು ನಾವು ಮಾಡ್ತಿದ್ರು ಅದ್ರ ಬಗ್ಗೆ ನಾವು ಅವರೇ ಬೇಕಾದರೆ ತಿಳ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಹೋಗಿರ್ತಾರೆ ಜನ ಸಾರ್ವಜನಿಕರು. ಅದು ತುಂಬ ಜನಗಳಿಗಂತೂ ಸಾರ್ವಜನಿಕರಿಗಂತೂ ತುಂಬ ಅನುಕೂಲ ಆಗುತ್ತೆ. ತುಂಬ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ, ತುಂಬ ಸಂತೋಷ, ಧನ್ಯವಾದಗಳನ್ನು ಹೇಳ್ತಾ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ, ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆಟ್ ಸೋಷಿಯಲ್ ಮೀಡಿಯಾ ಪರವಾಗಿ ತಮ್ಮ ಇಬ್ಬರು ದಂಪತಿಗಳಿಗೂ ಧನ್ಯವಾದ. ವೀಕ್ಷಕರೇ, ತಾವು ವೀಕ್ಷಿಸಿದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೋರಿಬಿದನೂರು ತಾಲೂಕಿನ ವಾರ್ಡ್ ನಂಬರ್ ನಗರಸಭೆ ವಾರ್ಡ್ ನಂಬರ್ 8ರ ಹೊಸದಾಗಿ ಕಾಂಗ್ರೆಸ್ ಪಕ್ಷದಿಂದ ಮೊದಲನೇ ಬಾರಿ ವಿಜೇತರಾಗಿ ಸದಸ್ಯರ ಆಗಿರುವಂತಹ ಶ್ರೀಮತಿ ಮಂಜುಳಾ DA ಮತ್ತು ಅವರ ಯಜಮಾನರಾದಂತಹ ಸುಮಾರು 1995 ನಿರಂತರವಾಗಿ ಜನ ಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ HR ರಾಮಂಜನೇಯ ಅವರ ಮಾತುಗಳನ್ನು ತಾವು ಕೇಳಿದ್ವಿ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಈ ದಂಪತಿಗಳ ಬಗ್ಗೆ ತಿಳಿಯಲು ಹಿಂದೆ ಲಾಗಾನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.